ಇವತ್ತು ಲಕ್ಷ್ಮಿ ಕಟಾಕ್ಷ ಚೆನ್ನಾಗಿತ್ತು, ಮರಳ ಲಾರಿ ಅವ್ರದ್ದು ಒಂದೇನಲ್ಲಿ ಬರ್ತಾರೆ ಅವ್ರು ಕೊಟ್ಟಿತ್ತು ಚಾನ್ಸ್. ಇದು ಲೈಸನ್ಸ್ ಇಲ್ದಿರ ಹೋಗ್ತಾ ಇದ್ದ ಕಾಲೇಜ್ ಹುಡುಗ, ಅವನ ಅಳಿಲು ಸೇವೆ ಸೈಕಲ್ ನೋನ್ ಕೊಟ್ಟಿದ್ದು. ಹೌದಾ? ಯಾಕಯ್ಯ ಸ್ಲೋ ಹೋಗ್ತಾ ಇದೀಯ ಅಂದೆ, ಅವನು ಕೊಟ್ಟಿದ್ದ. ಇದು ಸ್ಕೂಲ್ ಹುಡುಗ, ಜೀಬ್ರಾ ಕ್ರಾಸಿಂಗ್ ಬಿಟ್ಟು ಬೇರೆ ಕಡೆ ಕ್ರಾಸ್ ಮಾಡ್ತಾ ಇದ್ದ, ಫೈನ್ ಕಟ್ಟು ಅಂದೆ, ಚಾಕ್ಲೇಟ್ ಕೊಟ್ಟ. ನೀವೇನಿಲ್ಲಿ, ನೀನ್ ಇಷ್ಟೊಂದ್ ದುಡ್ಡು ಲಂಚ ತಗೊಂಡ್ರ? ಅಯ್ಯೋ ನೀನೇನಮ್ಮ ಇಲ್ಲಿ ಬಂದ್ಬಿಟ್ಟಿದ್ಯಾ? ಗಂಡನ್ ಫಾಲೋ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವೇ? ಅದೆಲ್ಲ ನನಗ್ ಗೊತ್ತು. ಸರ್ಕಲ್ ಅಲ್ಲಿ ನಿಮ್ ಸೇವೆ ನಡೀತಿರಲ್ಲ ಅಂದ್ರೆ ನೀವ್ ಇಲ್ಲೇ ಇರ್ತೀರಾ ಅಂತ ಅರ್ಥ. ಸುಮ್ನೆ ಬಂದೆ ಅಷ್ಟೇ. ಅದೆಲ್ಲ ಇರ್ಲಿ, ಏನ್ ಇಷ್ಟೊಂದ್ ದುಡ್ಡು ಮತ್ತೆ ಲಂಚ ತಗೊಂಡ್ರ? ನಮ್ಗೂ ಸ್ವಲ್ಪ ಮಾತಾಡಕ್ ಅವಕಾಶ ಕೊಡ್ತೀರಾ? ಇವರು ಭಾರತಿ ಅಂತ, ನನ್ನ ಆತ್ಮೀಯ ಸ್ನೇಹಿತ ಬಾಲನ್ ಹೆಂಡತಿ. ನಮಸ್ತೆ, ನಾನು ಪತಿ ಪರಮೇಶ್ವರಂ ಪತ್ನಿ ಪಾರ್ವತಿ. ಅದನ್ನ ನೋಡ್ತಿದ್ರೆ ನಿಂಗೆ ಏನಾರು ಅನಿಸ್ತೈತಾ? ಇಲ್ಲ, ನನಗ ಅನಿಸ್ತೈತೆ. ಏನೋ ನನಗೂ ಅದೇ ತರ ಕೆಲಸ ಸಿಕ್ಬಿಟ್ರೆ ನನ್ನ ಲೈಫ್ ಸೇಫ್. ಇಂಥದ್ದೇ ಯೋಚನೆ ಮಾಡು, ಒಂದ್ ವೇಳೆ ಅಂತ ನೋಟೇನಾರು ನಿನ್ ಕೈಗೆ ಬಂದ್ರೆ ಮೊದ್ಲು ಹರ್ದ ಹಾಕೊಳ್ ನಾನೇ. ಅಂದ್ರೆ ದಿನಕ್ಕೆ ಎಷ್ಟ್ ಕಲೆಕ್ಷನ್ ಆಗುತ್ತೆ ಅಂದ್ರೆ? ಅದು ಸೀಸನ್ ನೋ ಸ್ಥಳ ಮಹಿಮೆ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ನೆ ಇರ್ರಿ, ನಮ್ಮಪ್ಪಂಗ್ ಏನಾರು ವಿಷಯ ಗೊತ್ತಾದ್ರೆ ಅಲ್ಲೇ ಬಲಿ ಹಾಕ್ಬಿಡ್ತಾರೆ. ಭಾರತಿ ಅವ್ರೆ, ನಿನ್ ತಂದೆ ಯಾರು? ನಮ್ಮ ಮಾವ. ನಾನ್ ಕೇಳಿದ್ದು ಅವರ ತಂದೆಯವರು ಏನ್ ಕೆಲಸ ಮಾಡ್ತಾ ಇದಾರೆ ಅಂತ. ಅವರು ಕೂಡ ಟ್ರಾಫಿಕ್ ಇನ್ಸ್ಪೆಕ್ಟರ್. ಎಷ್ಟು ಪ್ರಾಮಾಣಿಕ ವ್ಯಕ್ತಿ ಗೊತ್ತಾ, ಇವತ್ತವರೆಗೂ ಒಂದ್ ರೂಪಾಯಿ ಲಂಚ ಮುಟ್ಟಿಲ್ಲ. ಚೀಫ್ ಮಿನಿಸ್ಟರ್ ಅವ್ರಿಗೆ ಮೆಡ್ಲ್ ಕೊಟ್ಟಿದ್ದಾರೆ. ಮಾವಂಗೆ ಇಂತ ಅಳಿಯ ನನ್ ಕರ್ಮ. ಬರ್ತಾರೆ, ಹಿಂಗ್ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಅವ್ರ ಏನೇ ದುಡ್ಡು ತಗೊಂಡ್ರು ಅದ್ ನಿಮ್ಗೆ ಸಿಗದಲ್ವಾ? ಇಂತ ದುಡ್ಡು ನನಗ್ ಬೇಕಾಗಿಲ್ಲ ರೇ. ಅದ್ ಯಾವ ದುಡ್ಡು ಹೇಳಿ? ಅದು ಸೈಕಲ್ ನೋನು ಲೈಸೆನ್ಸ್ ಮಾಡಿಸ್ಕೊಡಿ ಸರ್ ಅಂತ ಕೊಟ್ಟ. ಇನ್ನೇನಮ್ಮ ಈ ಪೆದ್ದು ಪಾರು ತರ ಕೇಳ್ತಾ ಇದೆಯಲ್ಲ. ಇವತ್ತು ಕೇಸ್ಗಳು ಜಾಸ್ತಿ ಇತ್ತು, ಕೇಸ್ ಹಾಕ್ತೀನಿ ಅಂದೆ, ಕೇಸ್ ಬೇಡ ಸರ್ ಅಂತ ಕಾಸ್ ಕೊಟ್ರು. ನಾನಾಗೆ ಕೇಳಲಿಲ್ಲ. ನೀವ್ ಹೀಗೆ ಮಾಡ್ತೀರಿ, ಒಂದಿನ ಸರಿಯಾಗಿ ಸಿಕ್ಕಾಕೋತೀರ. ಸಿಕ್ಕಂ ಬೀಳಕ್ಕೆ ಲಂಚ ತಗೊಂಡಿದ್ದಕ್ಕೆ ಏನಾರು ಸಾಕ್ಷಿ ಇರ್ಬೇಕಲ್ಲ. 2 ಗಂಟೆಯಲ್ಲಿ 2,000 ರೂಪಾಯಿ ಲಂಚ ತಗೊಂಡಿದ್ದೀನಿ. ಯಾರೇನು ಮಾಡಕ್ಕಾಗಲ್ಲ, ಯಾವ ಸಾಕ್ಷಿನೂ ಇರಲ್ಲ. ಸಾಕ್ಷಿ ನನ್ನ ಹತ್ರ ಇದೆ. ಮಾವ ನೀವ ನನ್ನಂತ ನಿಷ್ಠಾವಂತನ ಮನೆಗೆ ಎಂಥ ಅಳಿಯ? ನನ್ನ ಮಗಳಿಗೆ ಧಾರೆ ಏರಿಯವಾಗ ನೀನ್ ಏನ್ ಹೇಳಿದ್ದೆ? ಎಡಗೈಲು ಕೂಡ ಒಂದ್ ನಯ ಪಚಲ್ ಲಂಚದ್ದು ತಗೊಳಲ್ಲ ಅಂದೆ. ನಾವ್ ಮಾಡ್ತಾ ಇರೋದು ದೇಶ ಸೇವೆ, ನೀನ್ ಮಾಡ್ತಾ ಇರೋದು ಮಣ್ತಿನೋ ಕೆಲ್ಸ. ನಾಚಿಕೆ ಆಗಲ್ವಾ? ನಾನ್ ನಿನ್ಗೆ ಸುಮ್ನೆ ಬಿಡಲ್ಲ, ನಿನ್ಗೆ ಕಮ್ಮಿ ಎಣಿಸೋ ತರ ಮಾಡೇ ಮಾಡ್ತೆ. ಮಗಳಿಗೂ ತೊಂದರೆ ಆದ್ರೂ ಪರವಾಗಿಲ್ಲ, ಇವ್ನಿಂಗ್ ನಾನು ಬಿಡಲ್ಲ. ಅಂದ್ರೆ ನಿಮ್ಮ ಮಗಳು ಗಂಡನಿಗೆ ಊಟ ಕೊಡಕ್ಕೆ ದಿನ ಜೈಲಿಗೆ ಹೋಗಕ್ ರೆಡಿ ಆಗಿದ್ದಾರೆ? ಹೋಗ್ಲಿ, ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಕಳಿಸಿ ಕಳಿಸಿ ಕಳಿಸಿ. ಮೂರ್ತಿಗಳೇ ಒಂದು ಪ್ರಶ್ನೆ, ನಿಮ್ಮ ಹಳೆಯ ಒಬ್ರು ಲಂಚ ತಗೊಂಡಿಲ್ಲ ಅಂದ್ರೆ ಇಡೀ ದೇಶ ಸರಿ ಹೋಗ್ಬಿಡುತ್ತಾ? ಎಲ್ರು ಇದೇ ಪ್ರಶ್ನೆ ಕೇಳೋದು. ಎಲ್ರು ಅವ್ರವ್ರ ಮನೆ ಭದ್ರ ಮಾಡ್ಕೊಂಡ್ರೆ ಇಡೀ ದೇಶನೇ ಭದ್ರವಾಗಿರುತ್ತೆ. ಹೌದು, ಹೋಗ್ಲಿ, ಒಂದೇ ಒಂದು ಸರಿ ಕ್ಷಮಿಸ್ಬಿಡಿ. ಅಯ್ಯೋ ಆಗಲ್ಲಮ್ಮ, ಪ್ರತಿಯೊಂದು ಮನೇಲಿ ಇದೇ ತರ ಕೆಲಸ ಆದ್ರೆ ಇಡೀ ದೇಶ ಹಾಳಾಗುತ್ತೆ. ನಾನು ನಮ್ಮ ಅಳಿಯನ್ಗೆ ಪಾಠ ಕಲಸೇ ಕಲಿಸ್ತಾರು. ಇವ್ರಿಗೆಲ್ಲ ಏನಾಗಿದೆ, ಯಾಕೆ ಹೀಗಾಡ್ತಿದ್ದಾರೆ? ಲಂಚದ ಕೇಸು ವಿಚಾರಣೆ ನಡೆಸಿದ್ರೆ ಸರಿ ಹೋಗ್ತಾರೆ. ಲಂಚ ತಿನ್ನೋದ್ ಯಾಕೆ, ಕೊಡೋದ್ ಯಾಕೆ, ಫೈನ್ ಕಟ್ಟೋದ್ ಯಾಕೆ? ಇದನ್ನೇ ಅಣ್ಣ ಹಜಾರಿ ಅವರು ಲಂಚ ತಗೊಳ್ಬೇಡಿ, ಭ್ರಷ್ಟಾಚಾರ ನಿಲ್ಸಿ ನಿಲ್ಸಿ ಅಂತ ಬಾಯ್ ಬಾಯ್ ಬಡ್ಕೊಂಡ್ರು. ಒಂದೇ 1% ಕಡಿಮೆ ಆಯ್ತಾ? ಆಗಿಲ್ಲ. ಜನ್ ಲೋಕಪಾಲ್ ಬಿಲ್ ಬಂತಲ್ಲ ಆ ತರನಾ? ಅದೇ ರೀತಿ ಈಗ ವಿಷಯ ಪೇಪರ್ ನಲ್ಲಿ ಬಂದ್ರೆ ಸಾಲದು, ಪ್ರತಿಯೊಂದು ಇಲಾಖೆಗೂ ಹೋಗ್ಬೇಕು, ಬಿಸಿ ಮುಟ್ಬೇಕು, ಅವಾಗ್ಲೇ ಬುದ್ಧಿ ಬರೋದು. ಪಾರು, ಕಮಿಷನರ್ ಆಫೀಸ್ಗೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಲಂಚ ತಿಂದಿರೋದು ಪ್ರೂವ್ ಆಯ್ತಂತೆ. ಇಂಥವ್ರಿಗೆಲ್ಲ ನಾಚಿಕೆ ಆಗಲ್ವಾ? ಇದ್ರೇನೆ ಆಗೋದಕ್ಕೆ. ಪಾರು, ನಾವ್ ಯಾಕೊಂದು ಐಡಿಯಾ ಮಾಡಬಾರ್ದು? ಏನೇ ಐಡಿಯಾ? ಆ ಬಾಲು ಹೆಂಡತಿನ ಕರೆದು 4 ಸಮಾಧಾನದ ಮಾತ ಯಾಕೆ ಹೇಳಬಾರ್ದು? ಯಾಕೆ ಹೇಳಬಾರ್ದು ಹೇಳೋಣ.
ಬುದ್ಧಿ ಮಾತು ಹೇಳೋದಕ್ಕೆ ಕಾಸ್ ಕೊಡ್ಬೇಕಾ? ನಮ್ಮಪ್ಪ ತುಂಬಾ ಕೂಗಾಡ್ತಿದ್ರು, ಅವ್ರು ತುಂಬಾ ಪ್ರಾಮಾಣಿಕ ವ್ಯಕ್ತಿ, ಎಲ್ರಿಗಿಂತ ಜಾಸ್ತಿ ಶಿಕ್ಷೆ ಕೊಡೋದು ನಮ್ಮ ಯಜಮಾನ್ರಿಗೇನೆ. ಇವ್ರು ಕೋರ್ಟ್ಗೆ ಹೋಗಿದ್ರೇನೆ ಸ್ವಲ್ಪ ಕಡಿಮೆ ಶಿಕ್ಷೆ ಆಗ್ತಿತ್ತು. ಅದೇನು ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಒಂದ್ ಇಟ್ಕೋತಾರೆ, ಅದ್ರಲ್ಲಿ ನನ್ನ ಕರ್ಮಕ್ಕೆ ನಮ್ಮಪ್ಪನೇ ಜಡ್ಜು. ಇವ್ರಿಗೆ ಜಾಸ್ತಿ ಶಿಕ್ಷೆ ಆಗೋದು ಗ್ಯಾರಂಟಿ, ಅನುಮಾನನೇ ಇಲ್ಲ. ಪಾರು, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ನಮ್ ಮನೇಲಿ ಒಂದು ಚಿಕ್ಕ ಸನ್ಮಾನನ ಇಟ್ಕೊಳ್ಳೋಣ. ಇವ್ರ ತಂದೆಯವರು ಪ್ರಾಮಾಣಿಕತನ ಪ್ರಶಂಸೆ ಮಾಡಿ ಬಾಲುಗೆ ಏನಾದ್ರೂ ಹೆಲ್ಪ್ ಆಗೋತರ ಮಾಡೋಣ. ಅವ್ರಿಗೆ ಸನ್ಮಾನ ಎಲ್ಲ ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಶಾಲ್ ಹೊದಿಸ್ತೀವಿ, ಹಾರ ಹಾಕ್ತಿವಿ, ಹಣ್ಣಿನ ಬುಟ್ಟಿ ಕೊಡ್ತೀವಿ ಅಂದ್ರೆ ಯಾರಾದ್ರೂ ಬಂದೇ ಬರ್ತಾರೆ. ನಿಮ್ ಹಣೆ ಬರ.